ಸಿಗರೇಟ್ ಒಂದ್ ಕಡೆ ಕಾಫಿ ಮಗ್ಗು ರೌಡಿ ಸಿಟ್ರನ್ನೆಲ್ಲ ಕರ್ಕೊಂಡು ಕುಂತು ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ ಸರ್ಕಾರದ ಫೇಲ್ಯೂರ್ ಇದೆ. ಈ ಹಿಂದೆನೂ ಸಹಿತ ಅನೇಕ ಕಡೆ ರಿಪೋರ್ಟ್ ಆಗಿತ್ತು. ಕಾಂಗ್ರೆಸ್ಸಿನ ಅನೇಕ ಎಮ್ ಎಲ್ ಎಗಳು ಮತ್ತು ಕೆಲವು ಮಂತ್ರಿಗಳು ಅವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಕಡೆ ವರದಿ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಡೀತಾರೆ ಅಂತ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಜನಸಾಮಾನ್ಯರು ಸತ್ತರೆ ಅವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಸಂಗತಿ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ನಾಳೆ ಇವ್ರು ಕೇಸ್ ಹೆಂಗೆ ನಡೆಸ್ತಾರೆ ಹಿಂಗಾದರೆ? ಮತ್ತು ಈ ರೀತಿಯಾದಂಥ ಇದರಲ್ಲಿ ನನಗೆ ಅನ್ನಿಸ್ತದೆ, ದಿಸ್ ಇಸ್ ಮೈ ಪರ್ಸ್ನಲ್ ಫೀಲಿಂಗ್, ನನಗೆ ಕಾನೂನು ಮತ್ತು ಇದರ ಒಟ್ಟು ಅಲ್ಲಿ ಏನು ನಡೀತಾ ಇದೆ ಇದರದ್ದು ಜನರಲ್ ಮಾಧ್ಯಮದಲ್ಲಿ ಬಂದಿದ್ದು, ಇದೊಂದು ರೀತಿಯಲ್ಲಿ ಈ ರೀತಿಯ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲಿನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಟ್ಸ್ ಎ ಡೆಲಿಬರೇಟ್ ಪ್ಲ್ಯಾನ್. ಇದು ಸಾಕ್ಷಿಗಳನ್ನು ಹೆದರಿಸ್ಲಿಕ್ಕಿದೆ. ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ, ನನಗೆ ಜೈಲಿನಲ್ಲಿ ನಾನು ಹಿಂಗಿದ್ದೇನೆ, ನನಗೇನು ಮಾಡ್ಕೊಳ್ಳೋರು, ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು. ಸರ್ಕಾರ ಇದರಲ್ಲಿ ಗಂಭೀರತೆ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಈ ರೀತಿಯಾಗಿ ಈಗೇನು, ನಾನು ವಿಶೇಷವಾಗಿ ಮಾಧ್ಯಮಕ್ಕೆ ಅದರಲ್ಲೂ ಇಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಇಂಚು ಇಂಚು ಇದರಲ್ಲಿ ಕವರ್ ಅಂದರೆ ಪ್ರಿಂಟ್ ಮೀಡಿಯಾನೂ ಕವರ್ ಮಾಡ್ಯಾವ. ಆದರೆ ಪ್ರಿಂಟ್ ಮೀಡಿಯಾದಲ್ಲಿ ನ್ಯಾಚುರಲಿ ಒಂದು ಲಿಮಿಟೇಷನ್ ಇರ್ತದೆ. ಆ ಲಿಮಿಟೇಷನ್ದಲ್ಲಿ ಅವರು ಸ್ಪೇಸ್ ಲಿಮಿಟೇಷನ್ದಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇಲೆಕ್ಟ್ರಾನಿಕ್ಸ್ ಮೀಡಿಯಾಗಳು ಭಾಳ ಅತ್ಯುತ್ತಮವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ಬೇಕನ್ನುವಂಥದ್ದನ್ನು ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೇನು ಹೊರಗೆ ಬಿಟ್ಟಿದ್ದಾರಲ್ಲ, ಇದು ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲಿದ್ದಾಗ ಫೋಟೋ ಅಥವಾ ವಿಡಿಯೋ ಕಾಲ್ ಮಾಡೋದು, ಅದು ಹೊರಗಡೆ ಬರೋದು, ನೋಟೋರಿಯಸ್ ಜನದ ಕಡೆ ಕೂಡಿರೋದು, ರಾಜಾರೋಷವಾಗಿ ಕೂತಿರೋದು, ಇದೆಲ್ಲ ಏನಂದರೆ ಸಾಕ್ಷಿಗಳಿಗೆ ಬೆದರಿಸಲಿಕ್ಕೆ ಮಾಡಿರುವಂಥ ಒಂದು ತಂತ್ರ ಇದು. ಆದ್ದರಿಂದ ನಿನ್ನೆ ಒಬ್ಬ ಇದೇ ಕೇಸ್ದಲ್ಲಿರುವಂಥ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಕೆಎಸ್ದ ವಿದ್ಯಾರ್ಥಿಗಳು ತಮ್ಮ ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ತಿಂಗಳ ಮೊದಲೇ ಈ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಅದರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೂತ ಅವ್ರನ್ನ ಹೋಗಿ ಒಳಗಡೆ ಕೂಡಿಸಿದ್ರೆ ಕೋರ್ಟ್ ಜೈಲ್ ಇಡೀ ದಿವಸ ಅವರನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿಸ್ತಾರೆ. ಆ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ ಎಮ್ ಎಲ್ ಎ ಹೋದರೆ ಅವರನ್ನೆಲ್ಲ ಹೊಡೆದು ಬಡಿದು ಹೊರಗೆ ಹಾಕ್ತಾರೆ. ಅಂದರೆ ಎಷ್ಟು ಸೊಕ್ಕಿಗೆ ಆ ಪೊಲೀಸ್ ಅಧಿಕಾರಿ, ಅಂದರೆ ಈ ದರ್ಶನ್ ಕೇಸ್ ಆದ ನಂತರ ತನ್ನನ್ನು ತಾನು ಭಾಳ ಹೀರೋ ಅಂತ ಅಂದ್ಕೊಂಬಿಟ್ಟಂಗೆ ಕಾಣ್ತದೆ ಆ ಪೊಲೀಸ್ ಅಧಿಕಾರಿ, ನಾನು ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇದೆಲ್ಲ ನೋಡಿದರೆ, ಒಟ್ಟು ವಿದ್ಯಮಾನಗಳನ್ನು ನೋಡಿದರೆ ಸರ್ಕಾರ ಇವರನ್ನು ರಕ್ಷಣೆ ಮಾಡುವಂಥ ತರಾತುರಿಯಲ್ಲಿದೆ ಅಂತ ಅನಿಸ್ತದೆ. ಇದನ್ನು ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇಲ್ಲ, ಜನ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಇಡುವುದಿಲ್ಲ. ಯಾವ ರೀತಿ ಕ್ರೂರವಾಗಿ ಅವನನ್ನು ಕೊಲೆ ಮಾಡಿದ್ದಾರೆ ಅಂತನ್ನೋದನ್ನು ಇವರು ಅರ್ಥ ಮಾಡ್ಕೋಬೇಕು. ಸರ್ಕಾರ ಅಲ್ಲಿ ಈ ರೀತಿ ಗುಂಡಾಗಳ ಜೊತೆಗೆ, ರೌಡಿಗಳ ಜೊತೆಗೆ ಅವನ ಫೋಟೋ ಹೊರಗೆ ಬರ್ತದೆ ಅಂತಂದ್ರೆ ಒಬ್ಬ ಕೊಲೆ ಆರೋಪಿ ಇದು. ಇದ್ರ ಏನು ನಡೀತಾ ಇದೆ? ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರಾ? ಇಂಥ ದುಡ್ಡಿದ್ದವರು, ವಶೀಲಿ ಇದ್ದವರು ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ? ಒಂದು ಮಿನಿಮಮ್ ನೈತಿಕತೆ ಬಾಡುವ ಸರ್ಕಾರಕ್ಕೆ. ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಕಾರಾಗೃಹ DGP ಅವರು ಈಗ ಎನ್ಕ್ವೈರಿ ಮಾಡ್ತಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ದಾರೆ ನೀವು? ಅಲ್ಲೊಬ್ಬ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದು ಈ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇದೆ, ಅನೇಕರು ರಾಜಕಾರಣಿಗಳ ಸಂಬಂಧ ಇದೆ, ಆಫೀಸರ್ ಸಂಬಂಧ ಇದೆ, ಗೊತ್ತಿದ್ದು ಅಲ್ಲಿ ನಿಮ್ಗೆ ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಸರ್ಕಾರ ಏನೋ ಸಂಚು ನಡೆಸ್ತಾ ಇದೆ, ಅವನನ್ನು ಬಿಡಬೇಕು ಅಂಥೇಳಿ. ಇದು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ಸರ್ಕಾರ ಇದನ್ನು ಎಚ್ಚೆತ್ಕೋಬೇಕು. ನಾನು ರಾಜ್ಯಪಾಲರಿಗೂ ಇವತ್ತು ಒಂದು ಸುದೀರ್ಘವಾದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ನಾನು ಬರೀತೀನಿ. ಸರ್, ಈಗ 7 ಜನ ಅಮಾನತ್ ಮಾಡಿದೆ ಸರ್, ಈಗ ಅದೆಲ್ಲ ಹೊರಗಡೆ ಬಂದ ಮೇಲೆ ಈಗ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ನಾವು
ಏಳು ಜನ ಅಮಾನತ್ ಮಾಡಿದ್ದೀವಿ ಅಂತ. ಅಲ್ಲಿ ಇಂಥ ಒಬ್ಬ ಸೋಕಾಲ್ಡ್ ಹೈ ಪ್ರೊಫೈಲ್ ವ್ಯಕ್ತಿ, ಹೈ ಪ್ರೊಫೈಲ್ ವ್ಯಕ್ತಿ ಅಥವಾ ಆ್ಯಕ್ಟರು ಅಥವಾ ರೌಡಿ ಏನು ಬೇಕಾದ್ರೆ ಅಲ್ಲಿದ್ದಾಗ ಇಷ್ಟು ಜನ ಅವನು ಸಿಕ್ಕಾಕೊಂಡಾಗ ಅವನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ನೀವ್ಯಾಕೆ ಮೊದಲು ಕ್ರಮ ತೆಗೆದುಕೊಳ್ಳಿಲ್ಲ, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿಲ್ಲ? ನಿಮಗೆ ಕೆ ಎ ಎಸ್ ಅಧಿಕಾರಿ ಕೆ ಎ ಎಸ್ ಪರೀಕ್ಷೆಗೆ ಕೂಡವರು ಪ್ರತಿಭಟನೆ ಮಾಡಿದ್ರೆ ಹೋಗಿ ಬಂಧಿಸೋಕ್ಕೆ ತಯಾರಿದ್ದೀರಿ. ಒಬ್ಬ ಅಧಿಕಾರಿ ಎಮ್ ಎಲ್ ಎಯಲ್ಲಿ ಹೋಗಿ ನಿಂತಿದ್ದಾನೆ, ಏನು ಸಮಸ್ಯೆ ಇದೆ ಅಂತ ಕೇಳೋದು ಬಿಟ್ಟು ದರ್ಪದಿಂದ ವರ್ತಿಸ್ತಾನೆ ಅವರು. ಮತ್ತು ಇವತ್ತು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಷ್ಟು ದಿವಸ ಏನು ಕತ್ತೆ ಕಾಯ್ತಾ ಇದ್ದಾರೆ? ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಏನು? ನೀವು ರಸ್ತೆಯಲ್ಲಿ ನಿಂತು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇದರಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ. ಸೆಕ್ಸ್ ವಿಡಿಯೋ